ಸಿಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತು ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಮೂಡಾಕೆ ಸಂಬಂಧವಾಗಿ ಇವತ್ತು ತೀರ್ಪು ಹೊರಬೀಳಲಿದೆ. ಸಿಎಂ ವಿರುದ್ಧ ಯಾರ ತನಿಖೆಯನ್ನ ಮಾಡಬೇಕು ಎನ್ನುವುದು ಇವತ್ತು ನಿರ್ಧಾರವಾಗುತ್ತೆ. ಲೋಕಾಯುಕ್ತ ಪೊಲೀಸರೋ ಬೇರೆ ಸಂಸ್ಥೆಯೋ ಅನ್ನುವಂಥದ್ದು ಇವತ್ತು ತೀರ್ಮಾನವಾಗುತ್ತೆ. ಯಾವ ರೀತಿಯ ತನಿಖೆಯನ್ನ ಮಾಡಬಹುದು ಎನ್ನುವಂತಹ ಬಗ್ಗೆ ಇವತ್ತು ಆದೇಶ ಹೊರಬೀಳುತ್ತೆ. ದೂರುದಾರ ಸ್ನೇಹಮಯಿ ಕೃಷ್ಣ ಖಾಸಗಿ ದೂರನ್ನ ಸಲ್ಲಿಸಿರ್ತಾರೆ. ವಿಚಾರಣೆ ನಡೆಯುವಂತಹ ಸಮಯಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ಕೂಡ ಸಿಕ್ಕಿತ್ತು. ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ದಾರೆ. ಇದನ್ನ ಪ್ರಶ್ನಿಸಿ ಸಿಎಂ ಹೈಕೋರ್ಟ್ ಮೆಟ್ಟಿಲೇರಿದ್ರಿಂದಾಗಿ ವಿಚಾರಣೆ ವಿಳಂಬವಾಗಿತ್ತು. ಹೈಕೋರ್ಟ್ ತೀರ್ಪು ಪ್ರಕಟ ಆಗಿರೋದ್ರಿಂದಾಗಿ ಇವತ್ತು ವಿಶೇಷ ಕೋರ್ಟ್ ಆದೇಶವನ್ನ ನೀಡಲಿದೆ. ಖಾಸಗಿ ದೂರಿನ ವಿಚಾರಣೆಗೆ ಮನವಿಯನ್ನ ಮಾಡಲಿದ್ದಾರೆ ದೂರುದಾರರು. ಹೈಕೋರ್ಟ್ ಆದೇಶದ ಪ್ರತಿ ಸಲ್ಲಿಕೆ ಮಾಡಿ ವಿಚಾರಣೆಗೆ ಇವತ್ತು ಕೋರಬಹುದು. ವಿಚಾರಣೆಗೆ ದಿನಾಂಕ ನಿಗದಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ವಿಶೇಷ ಕೋರ್ಟ್ ಕೂಡ ತನಿಖೆಗೆ ಆದೇಶವನ್ನ ನೀಡಬಹುದು. ಇನ್ನು ಆರೋಪದಲ್ಲಿ ಹುರುಳಿಲ್ಲ ಅನ್ನೋದಾದ್ರೆ ಅರ್ಜಿಯನ್ನ ತಿರಸ್ಕಾರವೂ ಕೂಡ ಮಾಡಬಹುದು. ಅಷ್ಟರಲ್ಲಿ ಸಿಎಂ ಮೇಲ್ಮನವಿ ಸಲ್ಲಿಸಿದ್ರೆ ಇವತ್ತು ಆದೇಶ ಡೌಟ್. ಇನ್ನು ಹೈಕೋರ್ಟ್ ವಿಭಾಗೀಯ ಪೀಠ ಅಥವಾ ಸುಪ್ರೀಂ ಕೋರ್ಟ್ಗೆ ಅವರು ಹೋಗಬಹುದು.